ಇವಾಗ ತಾನೆ ನಾವು ನಾಲ್ಕು ಮುಖ ಅನ್ನೋ ಸಿನಿಮಾ ನೋಡ್ಕೊಂಬಂದ್ವಿ. ಅಂದ್ರೆ ನಾನು ಫಸ್ಟ್ ನಿಮ್ಗೆಲ್ಲ ಫಸ್ಟ್ ಒಂದು ಹೇಳ್ಬಿಡ್ತೀನಿ, ಅವ್ರ ಮೇಡಮ್ ಅಂದಂಗೆ ಕತೆನೇ ಹೀರೋ, ಸ್ಕ್ರಿಪ್ಟೇ ಇದಕ್ಕೆ ಹೀರೋ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಳಗೆ ಸೈಕ್ ಆಗ್ಬಿಡುತ್ತೆ ನಿಮ್ಗೆ ಎಲ್ಲಾರ್ಗು, ಹೆವಿಯಾಗಿರೋದು ಸೈಕ್ ಆಗ್ಬಿಡೋದು, ಅಂದ್ರೆ ಗೊತ್ತಾಗಲ್ಲ ಏನಾಗ್ತಿದೆ ಅಂತ ಅಂದ್ಬಿಟ್ಟು. ಬಟ್ ಕ್ಲೈಮ್ಯಾಕ್ಸ್ ಬಂದಾಗ ಅದು ಅಯ್ಯೋ ಹೇಳಬಾರ್ದು ಟ್ವಿಸ್ಟು, ಅದು ಆ ಟ್ವಿಸ್ಟ್ ಬಂದಾಗ ನೀವೆಲ್ಲ ಫುಲ್ಲು ಗಾಬರಿ ಆಗಿಬಿಡ್ತೀರ, ಅಯ್ಯೋ ಇವರೇನಾ ಅಂತ ಅಂದ್ಬಿಟ್ಟು. ಆ ಥರ ಇರುತ್ತೆ ಟ್ವಿಸ್ಟು. ಸೊ ಮತ್ತೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ನಾವೆಲ್ಲ ಯಾವ್ದಾರು ಹುಡುಗಿನ ನೋಡಿದಾಗ ಈ ಥರ ಅಂದಾಗ ಈ ಮಸ್ತಾಗಿದ್ದಾಳೆ ಹಂಗೆ ಹಿಂಗೆ ಅನ್ಕೋತೀವಿ, ಆದರೆ ಅವ್ರ ಅಣ್ಣ ಇರ್ತಾನೊಬ್ಬ, ಅದನ್ನೆಲ್ಲರೂ ನೆನಪಿಸ್ಕೋಬೇಕು. ಇಲ್ಲ ಸೀರಿಯಸ್ ಆಗಿ ಹೇಳ್ತಿರೋದು. ಮತ್ತೆ ಇನ್ನೊಂದು ಮಾತು ಇವಾಗ ಹೇಳ್ತೀನಿ, ನಮ್ಮ ಸ್ಟೈಲಲ್ಲಿ ಹೋಗ್ಬೋಣ, ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಣ್ಣ ಥ್ರಿಲ್ಲರ್ ಫ್ಯಾನ್ಸಿಗೆ ಎಲ್ಲರಿಗೂ ಒಳಗಡೆ ಸಿಗ್ತಾ ಇರುತ್ತೆ ಸುಖ, ಥ್ರಿಲ್ಲರ್ ಫ್ಯಾನ್ಸಿಗೆ ಎಲ್ಲರಿಗೂ ಸಿನಿಮಾ ಥ್ರಿಲ್ಲರ್ ಫ್ಯಾನ್ಸಿಗೆ ಎಲ್ಲರಿಗೂ ಸಿನಿಮಾ ನೋಡ್ತಾ ಇದ್ರೆ ಸಿಗುತ್ತೆ ಸುಖ. ಯಾಕಂದ್ರೆ ಟೈಟಲ್ಲೇ ಇದೆ ನಾಲ್ಕು ಮುಖ. ಊಟ ಆದ್ಮೇಲೆ ಕುಡಿತಾರೆ ಸೋಡಾ, ಊಟ ಆದ್ಮೇಲೆ ಕುಡಿತಾರೆ ಸೋಡಾ, ಎಲ್ಲರಿಗೂ ಸೈಕ್ ಮಾಡಿಬಿಡ್ತಾರೆ ಅವರೇ ಕುಶಾಲ್ ಗೌಡ. ಸೀರಿಯಸ್ ಆಗಿ ಹೇಳ್ತಿರೋದು ಯಾಕಂತ ಅಂದ್ಬಿಟ್ಟು ನೀವು ಸಿನಿಮಾ ನೋಡಿ ಗೊತ್ತಾಗುತ್ತೆ. ಡೈರೆಕ್ಷನ್ ಮಾಡಿ ಆಕ್ಟ್ ಮಾಡಿದ್ದಾರೆ, ಅಯ್ಯಪ್ಪ ಅದು ಕ್ಲೈಮ್ಯಾಕ್ಸ್ ಹೆವಿ, ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ, ಸೀರಿಯಸ್ ಆಗಿ ಎಕ್ಸ್ಪೆಕ್ಟ್ ಮಾಡಲ್ಲ ಯಾರು, ಆ ರೇಂಜಿಗೆ ಇರುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ ನೋಡಿ, ಅವ್ರು ಯಾವ ಸಿನಿಮಾ ಮಾಡಿದ್ರು ಅದು ಫೈಯರು. ಯಾಕಂದ್ರೆ ಅಲ್ಲಿರೋದು ಅಮೃತ ಅಯ್ಯರ್, ಅಮೃತ ಮೇಡಮ್ ಇರ್ತಾರೆ, ಅವ್ರದ್ದು ಚೆನ್ನಾಗಿ ಬಂದಿದೆ ಅಮೃತ ಮೇಡಮ್ ಅವ್ರದ್ದು. ಮತ್ತೆ ಈ ಫಿಲಮಲ್ಲಿ ಸೂಪರ್ ಪೊಲೀಸ್ ಇವರು ಬಂದ್ಬಿಟ್ಟು ಬಡವ್ರ ಮನೆ ಮಕ್ಕಳು ಬೆಳಿಬೇಕಯ್ಯ, ಬಡವ್ರ ಮನೆ ಮಕ್ಕಳು ಬೆಳಿಬೇಕಯ್ಯ, ಈ ಸಿನಿಮಾದಲ್ಲಿ ಸೂಪರ್ ಪೊಲೀಸ್ ದರ್ಶನ್ ರಾಘವಯ್ಯ. ಸ್ವೀಟ್ ಆಗಿರುತ್ತೆ ಕಾಜು. ಆದ್ರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಖಾರ ಹತ್ತಿಸ್ತಾರೆ, ಅವರೇ ಅವೇಶ್ ರಾಜು. ಐ ಫ್ರೆಂಡ್ಸ್, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸೌತ್ ಆಫ್ರಿಕಾದಲ್ಲಿ ಇರ್ತಾನೆ ಡೇವಿಡ್ ಮಿಲ್ಲರು. ಆದ್ರೆ ಸಿನಿಮಾ ಪೂರ್ತಿ ಫುಲ್ಲು ಸೈಕ್ ಥ್ರಿಲ್ಲರು. ನಾನು ಏನೇ ಕೇಳ್ತಾ ಇದ್ದೀನಿ, ನಾನು ಮತ್ತೆ ನಿಮಗೆ ಹೇಳ್ತಾನೆ ಇದ್ದೀನಿ, ಇದೇನಾದ್ರು ನಾನು ಅಣ್ಣಂಗೂ ಹೇಳಿದೆ, ನಾನು ಅಲ್ಲೇನೆ ಹೇಳಿದೆ ನಾನು, ಅಣ್ಣ ದೊಡ್ಡ ಹೀರೋಗಳು ಮತ್ತೆ ಚೆನ್ನಾಗಿ ಇವ್ರು ಏನಾದರೂ ಮಾಡಿದಿದ್ರೆ ಸಿನಿಮಾ ಎಲ್ಲೋ ಹೋಗ್ಬಿಡೋದು ಅಣ್ಣ ಇದು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಹೊಸೊಬ್ರು ಕಷ್ಟಪಟ್ಟು ಮಾಡಿದ್ದಾರೆ, ಎಲ್ಲರೂ ಸೈಕ್ ಆಗ್ತಾರೆ, ಇದು ನನ್ನ ಗ್ಯಾರಂಟಿ ಇದು. ಯಾಕಂದ್ರೆ ನಾನು ಸೈಕೇ ಸೈಕ್ ಆಗ್ಬಿಟ್ಟ, ಎಲ್ಲರೂ ಸೈಕ್ ಆಗ್ತೀರಾ, ಎಲ್ಲ ಬಂದು ಸಿನಿಮಾ ನೋಡಿ ಗೆಲ್ಸಿ. ಸಿನಿಮಾ ನೀವು ಎಷ್ಟು ಬಂದು ನೋಡ್ತೀರಾ, ನೀವು ನೋಡಿದ್ರೇ ಸಿನಿಮಾಗಳು ಈ ಥರ ಮುಂದೆ ಬರೋದು, ಅವ್ರಿಗೂ ತೆಗಿಬೇಕು ಅನಿಸೋದು. ಇಂಥವ್ರನ್ನೆಲ್ಲ ನೀವು ಬೆಳೆಸಿದ್ರೆ ನೆಕ್ಸ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ. ಸೊ ನೋಡಿ ಸೈಕ್ ಆಗ್ತಿರೋ, ಕ್ಲೈಮ್ಯಾಕ್ಸ್ ಹೆವಿ ಆಗಿರುತ್ತೆ, ಇದು ಮಾತ್ರ ನಂದು ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಾನು. ಯಾಕಂದರೆ ನಾನು ಸೈಕ್ ನಾನು ಆವಾಗಲಿಂದ ಹೇಳ್ತಾನೆ, ನಾನು ಸೈಕ್ ಆದೆ ಅದು, ನನಗೆ ಇವತ್ತಿನವರೆಗೂ ಇಷ್ಟ ಆಗಲ್ಲ ಮ್ಯಾಕ್ಸು, ಆದರೆ ಹೆವಿ ಇಷ್ಟ ಆಗೋಯ್ತು ಕ್ಲೈಮ್ಯಾಕ್ಸು, ಹೆವಿ ಇಷ್ಟ ಆಗೋದು ಕ್ಲೈಮ್ಯಾಕ್ಸ್. ಅಂದರೆ ನಾನು ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವ್ದಾದ್ರು ಹುಡುಗಿ ಬಗ್ಗೆ ಕೆಡ್ದಾಗ ಮಾತಾಡೋಕೆ ಮುಂಚೆ ಅವ್ರ ಅಣ್ಣ ಹಿಂದೆ ನಿಂತಿರ್ತಾನೆ, ಹುಷಾರಾಗಿರ್ವಿ. ಅಯ್ಯ ಸ್ಟೆಂಟ್ಗಳು, ನಾನು ಅಣ್ಣ ಒಂದು ನಾನು ಸ್ಟೆಂಟ್ಗಳು ಫೈಟ್ಗಳು ಸರ್ ನಿಮ್ ಹೆಸರು ಸರ್? ಜಾಗವಾರ್ ನನ್ ಗೊತ್ತಿಲ್ಲ ಬಟ್ ಸರ್ ನೋಡಿ ಜಾಗವಾರ್ ಸಣ್ಣಪ್ಪ. ನೋಡಿ ಒಂದ್ ಮಾತು ಹೇಳ್ಬಿಡ್ತೀನಿ, ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ ಗಂಟು. ನಮ್ ಜಾಗವಾರ್ ಸಣ್ಣಪ್ಪ ಅವರು ಮಸ್ತಾಗಿ ಮಾಡಿದ್ದಾರೆ ಸ್ಟಂಟು. ಅಯ್ಯ ಫೈಟ್ ನಿಮ್ಗೆ ನಾನು ಹೇಳ್ತೇನೆ, ಹೊಸಬ್ರು ಅಂತ ಅನ್ಸಲ್ಲ ನಿಮ್ಗೆ, ಯಾವ್ದೇ ಒಂದ್ ಇದ್ರಲ್ಲಿ ಹೊಸಬ್ರು ಅಂತ ಅನ್ಸಲ್ಲ, ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಇರೋ ತರ ನೆನೆಸ್ತಾರೆ. ಬಟ್ ದೊಡ್ಡ ಹೀರೋಗಳು ಮಾಡಿದ್ರೆ ಎಲ್ಲೋ ಹೋಗ್ಬಿಡಿರೋದು ಸಿನಿಮಾ. ಸೊ ನೀವು ಬಂದು ಬೆಳೆಸಿ, ಇಲ್ಲ ಇಲ್ಲ 100% ಎಲ್ಲೋ ಹೋಗಿರೋದು, ಬಟ್ ಕನ್ನಡ ಸಿನಿಮಾನ ಕನ್ನಡ ಜನತೆ 100% ಒಳ್ಳೆ ಸಿನಿಮಾನ ಕೈ ಹಿಡ್ದೇ ಹಿಡಿತಾರೆ. ಎಲ್ಲರೂ ಬಂದು ನೋಡಿ, ಎಲ್ಲರೂ ಕೈ ಹಿಡಿದ್ರಿ, ಸಿನಿಮಾನ ಗೆಲ್ಸಿ. ಜಯ ಕಣ ಮತ್ತೆ ಜೈ ಹಿಂದ್, ಥ್ಯಾಂಕ್ ಯು ಸೋ ಮಚ್ ಕುಶಲಣ್ಣ, ಒಳ್ಳೇದಾಗಲಿ.